ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಇವತ್ತು ಸೋಯಾ ಚಂಕ್ಸಿಂದ ಪೆಪ್ಪರ್ ಫ್ರೈ ಮಾಡಿದ್ದೀನಿ. ತುಂಬ ಟೇಸ್ಟಾಗಿರುತ್ತಿದ್ದು ಈ ರೆಸಿಪಿ. ನೀವು ಮನೇಲೊಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ ಇದು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು, ಪ್ರೋಟೀನ್ ರಿಚ್ ಇರೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತಿ ಫುಡ್ ಕೂಡ. ಇದು ವೆಜಿಟೇರಿಯನ್ಸ್ಗೆ ಒಳ್ಳೆ ಫುಡ್. ಇದು ನಾನ್ ವೆಜಿಟೇರಿಯನ್ಸು ತೊಗೋಬೋದು, ವೆಜಿಟೇರಿಯನ್ಗೋಸ್ಕರ ಇದು ತುಂಬ ಟೇಸ್ಟಾಗಿರುತ್ತೆ. ಮಾಡೋದು ಮನೇಲೊಂದ್ಸರಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೈಟ್ ಡಿನ್ನರ್ಗೆ, ಲಂಚ್ ಟೈಮಲ್ಲಿ ಮಾಡ್ಕೋಬೋದು ಸೈಡ್ ಡಿಶ್ಶಾಗಿ, ತುಂಬ ಚೆನ್ನಾಗಿರುತ್ತೆ. ಹಾಗಾದ್ರೆ ಬನ್ನಿ, ಈ ಥರ ರುಚಿಯಾದ ಸೋಯಾ ಚಂಕ್ಸ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋಗಳಿಗೆ ಮುಂಚೆ ನಮ್ಮ ಚೆನ್ನಾಗಿ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಇವತ್ತು ನಾನು ನಿಮಗೊಂದು ಹೆಲ್ತಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಸೋಯಾ ಚಂಕ್ಸ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸೋಯಾ ಚಂಕ್ಸಿಂದ ತುಂಬ ರೆಸಿಪಿ ಮಾಡಿ ನಿಮಗೆ ತೋರಿಸಿದ್ದೀನಿ. ಸೋಯಾ ಚಂಕ್ಸ್ ಬಿರಿಯಾನಿ ತೋರಿಸಿದ್ದೀನಿ, ಸೋಯಾ ಚಂಕ್ಸ್ ಕಬಾಬು ಮತ್ತು ಸೋಯಾ ಚಂಕ್ಸ್ ಕುರ್ಮಾ ಎಲ್ಲ ಮಾಡಿ ತೋರಿಸಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋ ಸೋಯಾ ಚಂಕ್ಸಿಂದ ಪೆಪ್ಪರ್ ಫ್ರೈನ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗುತ್ತೆ, ಮಕ್ಕಳಿಗಂತೂ ತುಂಬ ಒಳ್ಳೇದು. ಇದರಲ್ಲಿ ಪ್ರೋಟೀನ್ ರಿಚ್ ಇರೋದ್ರಿಂದ ಮಕ್ಕಳ ಹೆಲ್ತಿಗೆ ತುಂಬ ಒಳ್ಳೆ, ದೊಡ್ಡವರು ತೊಗೋಬೋದು. ತುಂಬ ಟೇಸ್ಟಾಗಿರುತ್ತೆ ಕೂಡ. ಇದು ವೆಜಿಟೇರಿಯನ್ಸ್ಗೆ ಒಳ್ಳೆ ಫುಡ್, ಇದು ನಾನ್ ವೆಜಿಟೇರಿಯನ್ಸ್ಗೆ ಆಗುತ್ತೆ. ವೆಜಿಟೇರಿಯನ್ಸ್ ಅವರು ತೊಗೋಬೋದು, ನಾನ್ ವೆಜ್ ತಿಂದೇ ಇರೋರು ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದಿದು. ಇದನ್ನು ಯಾವ ರೀತಿ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಇಲ್ಲಿ ಒಂದು 3 ಗಂಟೆ ನೆನೆಸಿದ್ದೀನಿ. ನಾನಿದು 3 ಗಂಟೆ ನೆನೆಸಿ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿ 2-3 ಸರಿ ಚೆನ್ನಾಗಿ ವಾಶ್ ಮಾಡಿ ನಾನು ಇಲ್ಲಿ ತೊಳೆದು ಇಟ್ಟು ನೀರೆಲ್ಲ ತೆಗೆದು ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ. ನೋಡಿ, ಇದನ್ನು ಮಾಡೋಕ್ಕೆ ಬೇಕಾಗಿ ಗಿಡ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಇಲ್ಲಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಒಂದು ಸಣ್ಣದು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಪ್ಯೂರಿ ಆದರೂ ನೀವು ಯೂಸ್ ಮಾಡ್ಬೋದು. ನಾನು ಟೊಮೆಟೊ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಫ್ರೈ ಮಾಡಲಿಕ್ಕೆ ಇಲ್ಲಿ ನಾನು ಕರಿಬೇವು ಮತ್ತು 1-4 ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಗರಂ ಮಸಾಲ 1 ಟೀಸ್ಪೂನು, ಶುಂಠಿ ಬೆಳ್ಳು ಪೇಸ್ಟ್ 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ರೆಡ್ ಚಿಲ್ಲಿ ಪೌಡರು 1-2 ಟೀಸ್ಪೂನ್ ತೊಗೊಂಡಿದ್ದೀನಿ ಖಾರಕ್ಕೆ. ಮತ್ತು ಧನಿಯಾ ಪೌಡರು 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಮಾತ್ರ ನಾನು 2 ಟೀಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಅರಿಶಿನ ಪೌಡರ್ನ ನಾನು 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಕಸೂರಿ ಮೇಥಿ ಮತ್ತು ಪಲಾವ್ ಎಲೆನೂ ನಾನು ತೊಗೊಂಡಿದ್ದೀನಿ. ಮತ್ತು ಅನಾನಸು ಸ್ವಲ್ಪ, ಸೋಂಪನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ಮಾಡೋ ವಿಧಾನ ನಿಮಗೆ ತೋರಿಸ್ತೀನಿ. ನೋಡಿ, ಮೊದಲಿಗೆ ಸ್ಟೌ ಮೇಲೆ ನಾನು ಒಂದು ಪಾನ್ ಇಟ್ಕೊಂಡಿದ್ದೀನಿ. ನಾನು ದಪ್ಪ ತಳದಂಥ ಪಾನ್ನ ಇಟ್ಕೊಳ್ಳಿ. ಈಗ ಇದು ಎಣ್ಣೆ ಕಾದಿದೆ, 1-2 ಟೀಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಜಾಸ್ತಿ ಆಯಿಲ್ ಅವಶ್ಯಕತೆ ಇಲ್ಲ ಇದಕ್ಕೆ. ನೋಡಿ, ಇದಕ್ಕೆ ನಾನು ಚಕ್ಕೆ, ಲವಂಗ ಮತ್ತು ಮಸಾಲೆ ಪದಾರ್ಥನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದಕ್ಕೆ ಕರಿಬೇವು ಮತ್ತು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತೀನಿ. ನಾನು ಚಂದ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಹಾಕ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಟೊಮೆಟೊನ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಅರಶಿನ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ನಾವು ಸೋಯಾ ಚಂಕ್ಸ್ನ ಹಾಕ್ಕೊಳ್ಳೋಣ. ಇದೀಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು 1 teaspoon ಆಗೋಷ್ಟು ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇದ್ರೆ ನೀರಿರೋದ್ರಿಂದ ಇದು ನೀರಲ್ಲೇ ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕಿದೆ. ಒಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ನಾವು ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ನಾವು ಕ್ಲೋಸ್ ಮಾಡ್ತೀನಿ. ಒಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಆಗಿದೆ ನೋಡೋಣ. ನೋಡಿ 5 ನಿಮಿಷ ಆಗಿದೆ. ಚೆನ್ನಾಗಿ ಬೆಂದಿದೆ ಇದು. ಹಬೆಯಲ್ಲಿ ಚೆನ್ನಾಗಿ ಬೇಯಬೇಕಿದು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಕೊನೆಯದಾಗಿ ಪೆಪ್ಪರ್ ಪೌಡರ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು 2 ನಿಮಿಷ ಚೆನ್ನಾಗಿ ಈ ಥರ ತಿರುಗಿಸ್ತಾ ಇರಬೇಕು. ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ. ಈಗ 1 ನಿಮಿಷ ನಾವು ಇದನ್ನು ಸಿಮ್ಮಲ್ಲಿ ಈ ಥರ ಬೇಯಿಸ್ಕೊಳ್ಳೋಣ. ಆಗಿದೆ ನೋಡೋಣ. ನೋಡಿ ಮಸಾಲೆ ಚೆನ್ನಾಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಸೋಯಾ ಚಂಕ್ಸ್ ಕೂಡ ಚೆನ್ನಾಗಿ ಬೆಂದಿದೆ. ಇದು ರೆಡಿಯಾಗಿದೆ. ಈಗ ರುಚಿಯಾದ ಸೋಯಾ ಚಂಕ್ಸ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಮನೆಯಲ್ಲಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದು ನೈಟ್ ಡಿನ್ನರ್ಗೂ ಮಾಡ್ಕೋಬೋದು, ಲಂಚ್ ಟೈಮಲ್ಲೂ ಮಾಡ್ಕೋಬೋದು. ತುಂಬ ಟೇಸ್ಟ್ ಆಯಿತು. ಸೈಡ್ ಡಿಶ್ ಆಗಿ ಊಟದ ಜೊತೆ ಮಾಡ್ಕೋಬೋದು, ಮತ್ತು ಚಪಾತಿ ಜೊತೆಗೂ ತೊಗೋಬೋದು, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.